ನಮಸ್ಕಾರ ಗೆಳೆಯರೇ, ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಂಗಿ ಪ್ರಣತಿ ಹಾಗೂ ಅವಳ ಗಂಡ ಪ್ರೀತಮ್ ನನ್ನು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಜರ್ಮನಿಯ ಫ್ಲೈಟ್ಗೆ ಕಳುಹಿಸಿ ಟಾಟಾ ಬಾಯಲ್ ಬಾಯಲ್ ಮಾಡಿ ತನ್ನ ಗಂಡ, ಮಕ್ಕಳು ಹಾಗೂ ತಂದೆ ತಾಯಿಯೊಂದಿಗೆ ಮನೆಗೆ ಬಂದ ಜ್ಯೋತಿಗೆ ಮನಸ್ಸಲ್ಲಿ ಏನೋ ನೆಮ್ಮದಿಯ ನಿಟ್ಟುಸಿರು. ಜ್ಯೋತಿ ಹಾಗೂ ಪ್ರಣತಿ ಇಬ್ಬರು ಅಕ್ಕ ತಂಗಿಯರು. ಅಪ್ಪ ಅಮ್ಮನಿಗೆ ಗಂಡು ಮಕ್ಕಳು ಇಲ್ಲ ಎಂಬ ಕೊರಗನ್ನು ನೀಗಿಸಿದವರು. ಯಾಕೆಂದರೆ ತಂದೆ ತಾಯಿ ಕಷ್ಟಪಟ್ಟು ಹೆಣ್ಣು ಮಕ್ಕಳಿಬ್ಬರನ್ನು ಚೆನ್ನಾಗಿ ಗಂಡು ಮಕ್ಕಳಂತೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಸಿಗುವವರೆಗೂ ಪ್ರೋತ್ಸಾಹಿಸಿ ನೆಮ್ಮದಿಯಿಂದ ಮಕ್ಕಳನ್ನು ಸಾಕಿದ್ದರು. ಜ್ಯೋತಿಗೆ ಮದುವೆಯಾಗಿ ಒಂದು ಒಳ್ಳೆಯ ಗಂಡನ ಮನೆ ಕೂಡ ಸಿಕ್ಕಿತ್ತು. ಒಂದು ಮುದ್ದಾದ ಹೆಣ್ಣು ಮಗು ಕೂಡ ಇತ್ತು. ಜ್ಯೋತಿಯ ಗಂಡ ಸೂರಜ್ ಬೆಂಗಳೂರಿನ ಒಂದು ಸುಂದರ ಅಪಾರ್ಟ್ಮೆಂಟ್ ಒಂದರಲ್ಲಿ 3 ಬೆಡ್ರೂಮ್ ಇರುವ ಮನೆಯನ್ನು ತೆಗೆದುಕೊಂಡು ತನ್ನ 5 ವರ್ಷದ ಮುದ್ದಾದ ಮಗಳೊಂದಿಗೆ ವಾಸವಾಗಿದ್ದಳು. ತಮಗೆ ಗಂಡು ಮಕ್ಕಳಿಲ್ಲ ಎನ್ನುವ ಯೋಚನೆಯೇ ಜ್ಯೋತಿಯ ತಂದೆ ತಾಯಿಯರಿಗೆ ಬರಲಿಲ್ಲ. ಯಾಕಂದರೆ ಜ್ಯೋತಿ ತನ್ನ ಮದುವೆಗೂ ಮುಂಚೆ ಹಣಕಾಸಿನ ವಿಷಯದಲ್ಲಿ ಮನೆಯವರಿಗೆ ತುಂಬಾ ನೆರವಾಗಿದ್ದಳು. ತಂದೆ ತಾಯಿಗೆ ಮನೆಯನ್ನು ಕಟ್ಟಲು ನೆರವಾಗುವುದರ ಜೊತೆಗೆ ತನ್ನ ಎಜುಕೇಷನ್ ಲೋನ್ ಅನ್ನು ಕೂಡ ತೀರಿಸುವಲ್ಲಿ ಸಹಾಯ ಮಾಡಿದ್ದಳು. ಇದೇ ಕಾರಣದಿಂದ ಜ್ಯೋತಿಯ ಮದುವೆ ಸ್ವಲ್ಪ ತಡವಾಗಿ ಆಗಿತ್ತು. ಮದುವೆ ಆಗುವಾಗ ತನ್ನ ತವರು ಮನೆಗೆ ತಾನು ಮುಂದೆ ಕೂಡ ಸ್ವಲ್ಪ ಹಣಕಾಸಿನ ಸಹಾಯ ಮಾಡಬೇಕಾಗಬಹುದು ಎನ್ನುವುದನ್ನು ಮದುವೆಯಾಗುವ ಹುಡುಗ ಸೂರಜ್ಗೆ ಹೇಳಿದ್ದಳು. ಸೂರಜ್ ಕೂಡ ಒಳ್ಳೆಯ ಕೆಲಸದಲ್ಲಿದ್ದುದರಿಂದ ಅದಕ್ಕೆ ಒಪ್ಪಿಕೊಂಡಿದ್ದ. ಅದಾದ ನಂತರ ಗಂಡ ಹೆಂಡತಿ ಇಬ್ಬರೂ ಕೂಡ ಚೆನ್ನಾಗಿರುವ ಕಂಪನಿಯಲ್ಲಿ ಇರುವುದರಿಂದ ಅವರು ಅಪಾರ್ಟ್ಮೆಂಟ್ ಒಂದನ್ನು ಖರೀದಿಸಲು ಸಾಧ್ಯವಾಗಿತ್ತು. ತಮ್ಮ ದೊಡ್ಡ ಮಗಳು ಜ್ಯೋತಿ ಒಳ್ಳೆಯ ಮನೆ ಸೇರಿದ್ದಾಳೆಂಬ ಸಂತೋಷ ಒಂದೆಡೆಯಾದರೆ, ಇನ್ನು ಚಿಕ್ಕ ಮಗಳು ಪ್ರಣತಿ ಮದುವೆಗೆ ಇದ್ದಾಳೆ ಎನ್ನುವ ಯೋಚನೆ ಜ್ಯೋತಿಯ ಅಪ್ಪ ಅಮ್ಮರಿಗಿತ್ತು. ಅದನ್ನು ಅವರು ಆಗಾಗ ಜ್ಯೋತಿ ಹಾಗೂ ಸೂರಜನೊಂದಿಗೆ ಚರ್ಚಿಸುತ್ತಿದ್ದರು. ಅದಕ್ಕೆ ಜ್ಯೋತಿ ಅಪ್ಪ ಅಮ್ಮನಿಗೆ ಮೊದಲೇ ಹೇಳಿದ್ದಳು, ನೀವು ಅವಳ ಮದುವೆ ಬಗ್ಗೆ ಯೋಚನೆ ಮಾಡಬೇಡಿ, ಅವಳಿಗೆ ಒಳ್ಳೆಯ ಕಡೆ ಹುಡುಗನನ್ನು ನೋಡಿ ಮದುವೆ ಮಾಡುವ ಜವಾಬ್ದಾರಿ ನನ್ನದು ಎಂದು ಹೇಳಿದ್ದಳು. ಅದಕ್ಕೆ ಜ್ಯೋತಿಯ ಅಮ್ಮ, ನೀನು ಈಗ ಮದುವೆಯಾಗಿ ಇನ್ನೊಂದು ಮನೆಯ ಸೊಸೆಯಾದವಳು, ನಿನಗೆ ಈ ಜವಾಬ್ದಾರಿಯನ್ನು ಹೊರುವುದು ಕಷ್ಟವಾಗುತ್ತದೆ. ತಂಗಿಯ ಮದುವೆಯನ್ನು ಹೇಗಾದರೂ ನಾವು ನೋಡಿಕೊಳ್ಳುತ್ತೇವೆ, ಅವಳಿಗೊಂದು ಒಳ್ಳೆಯ ಕೆಲಸ ಸಿಕ್ಕರೆ ಸಾಕಿತ್ತು ಅಂತ ಹೇಳಿದರು. ಕೆಲವು ಸಮಯದಲ್ಲಿ ಪ್ರಣತಿಗೆ ಒಳ್ಳೆಯ ಕಂಪನಿಯೊಂದರಲ್ಲಿ ಕೆಲಸ ದೊರಕಿತು. ಅವಳು ಪಿಜಿಯೊಂದರಲ್ಲಿ ಉಳಿದುಕೊಂಡು ಆಗಾಗ ಅಕ್ಕ ಭಾವನ ಮನೆಗೆ ಬಂದು ಹೋಗುತ್ತಿದ್ದಳು. ಪ್ರಣತಿ ವೀಕೆಂಡ್ಗಳಲ್ಲಿ ಹಾಗೂ ತನ್ನ ಫ್ರೀ ಟೈಮ್ಗಳಲ್ಲಿ ಅಕ್ಕ ಭಾವನನ್ನು ಮೀಟ್ ಆಗಲು ಬರುತ್ತಿದ್ದಳು. ಅಲ್ಲದೆ ಅವರು ಆಗಾಗ ಔಟಿಂಗ್, ಶಾಪಿಂಗ್ ಅಂತ ಎಲ್ಲರೂ ಸೇರಿ ಸುತ್ತಾಡಿಕೊಂಡು ಬರುತ್ತಿದ್ದರು. ಪಿಜಿಯ ಊಟ ಚೆನ್ನಾಗಿರಲ್ಲ ಅಂತ ಹೇಳುತ್ತಿರುವ ಪ್ರಣತಿಯ ಮಾತನ್ನು ಕೇಳಿದ ಜ್ಯೋತಿ, ನೀನು ನಮ್ಮ ಮನೆಯಲ್ಲಿದ್ದುಕೊಂಡೇ ಆಫೀಸಿಗೆ ಹೋಗಬಹುದಲ್ಲ ಅಂತ ಹೇಳಿದಳು. ಅದಕ್ಕೆ ಪ್ರಣತಿ, ಇಲ್ಲ ಅಕ್ಕ, ನಾನು ಬಂದು ನಿಮ್ಮ ಜೊತೆ ಇರುವುದು ಸರಿಯಾಗುವುದಿಲ್ಲ ಅಂದಳು. ಆ ಥರ ಏನೂ ಇಲ್ಲ, ನಿನ್ನ ಭಾವನಲ್ಲಿ ನಾನು ಮಾತನಾಡುತ್ತೇನೆ ಅಂತ ಜ್ಯೋತಿ ಹೇಳಿದರೂ ಪ್ರಣತಿ ಒಪ್ಪಿಕೊಳ್ಳಲಿಲ್ಲ. ಇದಾದ ಕೆಲವು ಸಮಯದಲ್ಲಿ ಕರೋನಾ ಎಂಬ ಮಹಾಮಾರಿ ಬಂದಿತ್ತು. ಬೆಂಗಳೂರಿನಲ್ಲಿ ಲಾಕ್ಡೌನ್ ಪ್ರಾರಂಭವಾಯಿತು. ಎಲ್ಲೆಡೆ ಕರೋನಾ ಕೇಸ್ಗಳು ಹೆಚ್ಚಾಗುತ್ತಿದ್ದುದನ್ನು ಕೇಳಿ ಗಾಬರಿಗೊಂಡ ಪ್ರಣತಿಯ ಅಪ್ಪ ಅಮ್ಮ ಜ್ಯೋತಿಗೆ ಫೋನ್ ಮಾಡಿ, ಪಿಜಿಗಳಲ್ಲಿ ಕೇಸ್ ಜಾಸ್ತಿಯಾಗ್ತಿದೆಯಂತೆ, ಹೇಗಾದ್ರೂ ಮಾಡಿ ಪ್ರಣತಿಯನ್ನು ನಿನ್ನ ಮನೆಗೆ ಕರೆಸಿಕೊಳ್ತೀಯಾ ಅಂದರು. ಆಗ ಜ್ಯೋತಿ, ನೀವು ನಿಶ್ಚಿಂತೆಯಿಂದ ಊರಲ್ಲಿ ಇರಿ, ಅವಳ ಜವಾಬ್ದಾರಿ ನನ್ನ ಮೇಲಿದೆ, ನೀವು ಯೋಚಿಸಬೇಡಿ ಎಂದು ಪ್ರಣತಿಯನ್ನು ತನ್ನ ಮನೆಗೆ ಕರೆಸಿಕೊಂಡಳು. ಅಕ್ಕನ ಮನೆಗೆ ಹೋಗಿ ಅವರಿಗೆ ತೊಂದರೆ ಕೊಡೋದಕ್ಕೆ ಮನಸ್ಸಿಲ್ಲದಿದ್ದರೂ ಹಾಸ್ಟೆಲ್ನಲ್ಲಿ ಇರುವುದು ಸೇಫ್ ಅಲ್ಲ ಅಂತ ಪ್ರಣತಿ ಕೂಡ ಒಪ್ಪಿಕೊಂಡಳು. ಇದನ್ನು ತಿಳಿದ ತಂದೆ ತಾಯಿಗೆ ಕೂಡ ನೆಮ್ಮದಿಯಾಯಿತು. ಪ್ರಣತಿ ಜ್ಯೋತಿಯ ಮನೆಯಲ್ಲಿಯೇ ಉಳಿದುಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಅವರ ಮನೆ ಕೆಲಸದಲ್ಲಿ ಕೂಡ ಹೆಲ್ಪ್ ಮಾಡುತ್ತಾ ಇದ್ದಳು. ಜ್ಯೋತಿಯ ಮಗಳಿಗೂ ಕೂಡ ಚಿಕ್ಕಮ್ಮ ಬಂದಿದ್ದು ಸಂತೋಷ ಕೊಟ್ಟಿತ್ತು. ಹೀಗೆ ದಿನಗಳು ಕಳೆಯುತ್ತಿದ್ದವು. ಕರೋನಾ ಟೈಮ್ ಅಲ್ಲಿ ಕೆಲಸಕ್ಕೆ ಬೇರೆ ಯಾರೂ ಸಿಗುತ್ತಿರಲಿಲ್ಲ. ಅದೇ ಯೋಚನೆಯಲ್ಲಿದ್ದ ಜ್ಯೋತಿಗೆ ಪ್ರಣತಿ ಧೈರ್ಯ ಕೊಟ್ಟಳು. ಮನೆಯ ಕೆಲಸವನ್ನು ನಾವೇ ಸೇರಿಕೊಂಡು ಮ್ಯಾನೇಜ್ ಮಾಡಿಕೊಳ್ಳೋಣ ಅಂತ ಅಕ್ಕನಿಗೆ ಹೇಳಿದಳು. ಆ ಸಮಯದಲ್ಲಿ ಜ್ಯೋತಿ ಮತ್ತೆ ಗರ್ಭಿಣಿಯಾಗಿದ್ದಳು. ಅವಳಿಗೆ ದಿನ ಕಳೆದಂತೆ ಮನೆಯ ಕೆಲಸಗಳನ್ನು ನಿಭಾಯಿಸುವುದು ಕಷ್ಟವಾಗುತ್ತಿತ್ತು. ಕೆಲವೊಮ್ಮೆ ಜ್ಯೋತಿಗೆ ಸುಸ್ತು ಇರುವುದರಿಂದ ಗಂಡನನ್ನು ಜಾಸ್ತಿ ವಿಚಾರಿಸಲು ಆಗುತ್ತಿರಲಿಲ್ಲ. ಅದೂ ಅಲ್ಲದೆ 5 ವರ್ಷದ ಮಗಳು ಪ್ರಿಯಾ ಕಡೆ ಕೂಡ ಜ್ಯೋತಿ ಗಮನ ಕೊಡಬೇಕಾಗುತ್ತಿತ್ತು. ಎಲ್ಲವನ್ನೂ ಮಾಡಲು ಆಗದೆ ಇರುವುದರಿಂದ ಪ್ರಣತಿಗೆ, ಸ್ವಲ್ಪ ನಿನ್ನ ಭಾವನನ್ನು ವಿಚಾರಿಸಿಕೊಳ್ಳುತ್ತಾ
ಅವರಿಗೆ ಏನು ಬೇಕೋ ಅದು ಅಡುಗೆ ಮಾಡ್ತಾ ಇರು. ನನಗಂತೂ ಈ ನಡುವೆ ಜಾಸ್ತಿ ಸುಸ್ತಾಗ್ತಿದೆ, ಯಾಕಂದ್ರೆ ಪ್ರಿಯ ಕೂಡ ಇತ್ತೀಚೆಗೆ ನನ್ನನ್ನು ಜಾಸ್ತಿ ಹಚ್ಚಿಕೊಂಡಿದ್ದಾಳೆ. ಅದಕ್ಕೆ ಪ್ರಣತಿ, ನಿನ್ನ ತಂಗಿಯಾಗಿ ನಿನಗೆ ಇಷ್ಟ ಮಾಡದಿರಲು ಆಗುತ್ತದೆಯೇ ಎಂದು ನಗುತ್ತಾ ಹೇಳಿದಳು. ಅಂತೂ ಜ್ಯೋತಿ ಇನ್ನೊಂದು ಮಗುವನ್ನು ಹಡೆದಳು. ಲಾಕ್ಡೌನ್ ಸ್ವಲ್ಪ ಸಡಿಲಿಸಿದಾಗ ಜ್ಯೋತಿಯ ಅಪ್ಪ ಅಮ್ಮ ಮೊಮ್ಮಗುವನ್ನು ನೋಡಲು ಬಂದು ಹೋದರು. ಜ್ಯೋತಿ ಹುಟ್ಟಿದ ಮಗುವನ್ನು ನೋಡಿಕೊಂಡರೆ ಪ್ರಣತಿ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ನೋಡಿಕೊಳ್ಳುತ್ತಿದ್ದಳು. ಮೊದಲು ಹೆಂಡತಿಯ ತಂಗಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಸರಿಯಲ್ಲ ಅನ್ನುವ ಭಾವನೆಯೇ ಹೊಂದಿದ್ದ ಸೂರಜ್ ಈಗ ಪ್ರಣತಿಯಿಂದ ತನ್ನ ಸಂಸಾರಕ್ಕಾಗುತ್ತಿರುವ ಸಹಾಯದಿಂದ ಅವಳ ಜೊತೆ ಹೊಂದಿಕೊಂಡು ಹೋಗಿದ್ದ. ಹೊರಗಡೆ ಹೋಗುವಾಗಲೆಲ್ಲ ಪ್ರಣತಿಯನ್ನು ಕರೆದುಕೊಂಡು ಹೋಗುತ್ತಿದ್ದ. ಜ್ಯೋತಿ ಮಕ್ಕಳನ್ನು ನೋಡಿಕೊಂಡು ಮನೆಯಲ್ಲಿರುತ್ತಿದ್ದಳು. ಹೀಗಾಗಿ ಸೂರಜ್ಗೆ ಪ್ರಣತಿಯೊಂದಿಗೆ ಸಲುಗೆ ಬೆಳೆಯಿತು. ಹಾಗೆ ನೋಡಿದರೆ ಸೂರಜ್ಗೆ ಮೊದಲು ಜ್ಯೋತಿಯನ್ನು ಮದುವೆಯಾದ ಮೇಲಿನಿಂದಲೂ ಪ್ರಣತಿಯ ಸೌಂದರ್ಯ ಅವನನ್ನು ಸೆಳೆದಿತ್ತು. ಆದರೆ ಹೆಂಡತಿಯ ತಂಗಿಯೊಡನೆ ಈ ರೀತಿಯ ಆಸೆ ಸರಿಯಲ್ಲ ಅಂತ ತನ್ನಷ್ಟಕ್ಕೆ ತಾನೇ ಸುಮ್ಮನಾಗಿದ್ದ. ಅದಕ್ಕಾಗಿ ಮೊದಲು ಅವಳು ತನ್ನ ಮನೆಗೆ ಬಂದು ಉಳಿದರೆ ಎಲ್ಲಿ ಮತ್ತೆ ಅವಳ ಮೇಲೆ ಆಸೆ ಬೆಳೆಯುವುದೋ ಅಂತ ಅದರಿಂದ ದೂರ ಇರಲು ನೋಡಿದ್ದ. ಆದರೆ ಅದು ಹಾಗಾಗಿರಲಿಲ್ಲ. ಪ್ರಣತಿ ತುಂಬಾ ಸಮಯದಿಂದ ತನ್ನ ಮನೆಯಲ್ಲೇ ಇದ್ದುದರಿಂದ ಆಗಾಗ ಅವನ ಮನಸ್ಸು ಅವಳ ಕಡೆ ವಾಲಿತ್ತು. ಅದಕ್ಕೆ ಪೂರಕವಾಗಿ ಒಂದು ಘಟನೆ ನಡೆದಿತ್ತು. ಒಮ್ಮೆ ಬಟ್ಟೆಯನ್ನು ತೆಗೆದುಕೊಂಡು ಹೋಗಲು ಮರೆತು ಸ್ನಾನ ಮುಗಿಸಿ ಟವೆಲ್ ಉಟ್ಟುಕೊಂಡು ರೂಮಿಗೆ ಬಂದ ಪ್ರಣತಿ ಬಟ್ಟೆಯನ್ನು ಬದಲಿಸುತ್ತಿದ್ದಳು. ಅರ್ಜೆಂಟ್ ಅಲ್ಲಿ ರೂಮನ್ನು ಪ್ರವೇಶಿಸಿದ ಸೂರಜ್ ಪ್ರಣತಿಯನ್ನು ಅರೆ ಬೆತ್ತಲು ನೋಡಿದ್ದ. ಭಾವನ ನೋಟಕ್ಕೆ ಪ್ರಣತಿ ಕೂಡ ನಾಚಿ ಹೋಗಿದ್ದಳು. ಅಕಸ್ಮಾತಾಗಿ ಇಬ್ಬರೂ ಮುಂದುವರೆದು ತಪ್ಪು ಮಾಡಿದ್ದರು. ಅವರಿಬ್ಬರಿಗೂ ಅದರ ಬಗ್ಗೆ ಗಿಲ್ಟ್ ಕೂಡ ಕಾಡುತ್ತಿತ್ತು. ಆದರೆ ಎಲ್ಲಿ ಈ ವಿಷಯ ಅಕ್ಕನಿಗೆ ಹೇಳಿದರೆ ಅಕ್ಕ ಮನಸ್ಸಿಗೆ ತೆಗೆದುಕೊಳ್ಳುತ್ತಾಳೋ ಎಂದು ಪ್ರಣತಿ ತನ್ನಷ್ಟಕ್ಕೆ ಕೊರಗುತ್ತಿದ್ದಳು. ತನ್ನ ಹೆಂಡತಿ ಎಲ್ಲಿ ಈ ವಿಷಯ ತಿಳಿದರೆ ಏನು ಅಂದುಕೊಳ್ಳುತ್ತಾಳೋ ಅಂತ ಸೂರಜ್ ಯೋಚಿಸುತ್ತಿದ್ದ. ಇದರ ನಡುವೆ ಅವರಿಬ್ಬರಿಗೂ ತಿಳಿಯದಂತೆ ಜ್ಯೋತಿ ಅವರ ನಡುವೆ ನಡೆದ ಘಟನೆಯನ್ನು ನೋಡಿದ್ದಳು. ಅವರಿಬ್ಬರೂ ಅದರ ಬಗ್ಗೆ ಮಾತನಾಡುತ್ತಾ ಪಶ್ಚಾತ್ತಾಪ ಪಡುತ್ತಿರುವುದೂ ಅವಳಿಗೆ ತಿಳಿದಿತ್ತು. ಬುದ್ಧಿವಂತಳಾದ ಜ್ಯೋತಿ ಈ ಬಗ್ಗೆ ತುಂಬಾ ಯೋಚಿಸಿದಳು. ಇಬ್ಬರೂ ತಪ್ಪು ಮಾಡಿರುವುದು ನಿಜ, ಆದರೆ ಅವರಿಬ್ಬರನ್ನು ಮೊದಲಿನಿಂದಲೂ ತಿಳಿದ ಜ್ಯೋತಿಗೆ ಅವರ ಉಳಿದ ಎಲ್ಲ ಒಳ್ಳೆಯ ಗುಣಗಳು ಎದುರಿಗೆ ಬರುತ್ತಿದ್ದವು. ನಾನು ಈಗ ಇದರ ಬಗ್ಗೆ ಕೇಳಿದರೆ ನಮ್ಮ ಸಂಸಾರವೇ ಒಡೆದು ಹೋಗುತ್ತದೆ, ಮುಂದೆ ಪ್ರಣತಿಯ ಮದುವೆಗೂ ತೊಂದರೆಯಾಗಬಹುದು, ಪರಿಣಾಮವಾಗಿ ಅಪ್ಪ ಅಮ್ಮರಿಗೂ ಬೇಸರವಾಗುತ್ತದೆ. ಹಾಗಾಗಿ ತುಂಬಾ ಯೋಚಿಸಿ ಒಂದು ಉಪಾಯ ಮಾಡಿದಳು. ತನ್ನ ಆಫೀಸಲ್ಲಿ ಕೆಲಸ ಮಾಡುತ್ತಿರುವ ಪ್ರೀತಂ ಎಂಬ ತನ್ನ ಸಹೋದ್ಯೋಗಿ ತನ್ನ ಮದುವೆಗೆ ಹುಡುಗಿಯನ್ನು ಹುಡುಕುತ್ತಿರುವ ವಿಷಯ ತಿಳಿದಿತ್ತು. ಇದರಿಂದ ಪ್ರೀತಂನನ್ನ ವಿಚಾರಿಸಿ ಅವನಿಗೆ ತನ್ನ ತಂಗಿ ಮದುವೆಗೆ ಇದ್ದ ಬಗ್ಗೆ ತಿಳಿಸಿದಳು. ಹಾಗೂ ಅವನ ವಿಷಯವನ್ನು ತನ್ನ ತಂದೆ ತಾಯಿಗೆ ತಿಳಿಸಿ ಪ್ರಣತಿಗೆ ಕೂಡ ತಿಳಿಸಿದಳು. ಈ ಸಂಬಂಧ ಎಲ್ಲರಿಗೂ ಒಪ್ಪಿಗೆಯಾಯಿತು, ಮದುವೆಯೂ ನಡೆಯಿತು. ಪ್ರೀತಂ ಜರ್ಮನಿಯ ಒಂದು ಪ್ರಾಜೆಕ್ಟ್ಗೆ ಸೆಲೆಕ್ಟ್ ಆಗಿರುವುದರಿಂದ ಮದುವೆಯಾಗಿ 2 ತಿಂಗಳಲ್ಲಿ ಜರ್ಮನಿಗೆ ಹೆಂಡತಿ ಪ್ರಣತಿಯೊಂದಿಗೆ ಹೊರಟು ನಿಂತ. ಜ್ಯೋತಿಗೆ ಸಮಾಧಾನವಾಯಿತು. ಜೀವನದಲ್ಲಿ ಯಾವುದೇ ಒಂದು ಕೆಟ್ಟ ಉದ್ದೇಶವಿಲ್ಲದಿದ್ದರೂ ಕೆಲವೊಮ್ಮೆ ಕೆಲವೊಂದು ಅವಘಡಗಳು ನಡೆದು ಹೋಗುತ್ತದೆ. ಅದೇ ಒಂದು ವಿಷಯವನ್ನು ನಾವು ಮನಸ್ಸಲ್ಲಿಟ್ಟು ಕೊರಗುತ್ತಾ ಕುಳಿತುಕೊಳ್ಳುವುದಕ್ಕಿಂತ ಅದನ್ನು ಮರೆತು ನಗುನಗುತ್ತಾ ಮುಂದಿನ ಜೀವನವನ್ನು ಸಾಗಿಸುವುದೇ ಸೂಕ್ತ ಎಂದು ಬುದ್ಧಿವಂತೆ ಆದ ಜ್ಯೋತಿ ಅರಿತಿದ್ದಳು. ಅದರಿಂದ ಇವತ್ತು ಜ್ಯೋತಿಯ ತಂಗಿ ಹಾಗೂ ತಂಗಿಯ ಗಂಡ ಪ್ರೀತಂ ಫ್ಲೈಟ್ ಅಲ್ಲಿ ಜರ್ಮನಿಗೆ ಹಾರಿದ್ದರು. ಏರ್ಪೋರ್ಟ್ ಇಂದ ಮನೆಗೆ ಬರುವಾಗ ಜ್ಯೋತಿ ನೆಮ್ಮದಿಯಿಂದ ಇದ್ದಳು. ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ. ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.